ಪಾಪ ಎಲ್ಲ ನಿನಗೆ ಕೇಳಿಸುತ್ತೆ ಅಲ್ವಾ ವಿಜಿ ಕೇಳ್ತಾ ಕೇಳ್ತಾ ಗೀತಾ ಕೇಳ್ತಾ ದೂರದಲ್ಲಿ ಯಾವ್ದೋ ಪ್ರಾಣಿ ಕೂಗ್ತಿದೆ ನೀನ್ ಅದಕ್ಕೆ ಹುಲಿ ಗಿಲಿ ಅಂತ ಕತೆ ಕಟ್ಟಿ ನನ್ನ ಹತ್ರ ಬರ ಪ್ರಯತ್ನ ಮಾಡಬೇಡ ವಿಜಿ ನಿನ್ನಿಂದ ನನ್ನ ಜೀವನ ಇಲ್ಲಿ ತನಕ ಹಾಳಾಗಿದೆ ಸಾಕು ವಿಜಿ ಒಂದು ಚಾನ್ಸ್ ಕೊಡು ಗೀತಾ ಉದ್ಧಾರ ಮಾಡ್ಬಿಡ್ತೀನಿ ಆ ಆ ಚಾನ್ಸ್ ನಾ ದೇವರೇ ಕೊಡ್ಬೇಕು ನಮಗೆ ನಾವು ಹೀಗೆ ಇದೆ ಕಾಡಲ್ಲಿ ಇದ್ರೆ ಯಾವುದಾದರೂ ಪ್ರಾಣಿ ನಮ್ಮನ್ನ ನುಂಗಿ ನೀರು ಕುಡಿಯುತ್ತ ಅಷ್ಟೇ ಹುಲಿ ಕೂಗ್ದಾಗ ಕೇಳಿಸ್ತಿದೆ ಬಾ ಇಲ್ಲಿಂದ ಹೋಗೋಣ ಅಲ್ಲ ಮಿನಿಸ್ಟರ್ ಮಗ ಸೊಸೆ ಕಾಡಲ್ಲಿ ಕಳೆದೋಗಿದ್ದಾರೆ ಅನ್ನೋ ಸುದ್ದಿ ಒಂದೇ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಿಲ್ವಲ್ಲ ನನ್ ಗದೆ ಆಶ್ಚರ್ಯ ಆಗ್ತಾ ಇದೆ ವಿಜಿ ಅವರಪ್ಪ ಅವಾಯ್ಡ್ ಮಾಡ್ತಿರೋ ತರ ನಂಗೆ ಅನ್ನಿಸ್ತದ ಹೌದು ವಿಜಿ ಗೀತ ಎಲ್ಲಿದ್ದಾರೆ ಅನ್ನೋ ಟೆನ್ಷನ್ ಜೊತೆಗೆ ಆ ಮೀಡಿಯಾದವರು ಬೇರೆ ಅದೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನು ಗೊತ್ತಾ ಮಗ ಸೊಸೆ ಭಯಂಕರವಾದ ಕಾಡಲ್ಲಿ ಇದ್ದಾರೆ ಅಂತ ಗೊತ್ತಿದ್ರೂ ಸೂರ್ಯಪ್ರಕಾಶ್ ಅಂಕಲ್ ಯಾವುದೇ ಆಕ್ಷನ್ ತಗೊಳ್ಳದೇ ಇರೋದು ಅವ್ರು ಯಾಕೆ ಏನು ಮಾಡದೆ ಸುಮ್ಮನೆ ಇದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ಅವ್ರು ಸುಮ್ಮನೆ ಇಲ್ಲ ಕಣೋ ವಿಜಯ ಮನೆಗೆ ಫೋನ್ ಮಾಡಿದ್ದೆ ಸೂರ್ಯಪ್ರಕಾಶ್ ಅಂಕಲ್ ಗೀತಾನ ಮತ್ತೆ ವಿಜಯನ ಹುಡುಕೋಕೆ ಸ್ಪೆಷಲ್ ಫೋರ್ಸ್ ಕಾಡಿಗೆ ಕಳಿಸಿದಾರಂತೆ ಅಯ್ಯೋ ಕಾಡಿನ ಮೇಲೆ ಹೆಲಿಕಾಪ್ಟರ್ ಏನು ಗೀತಾ ವಿಜಿ ನೋಡಿ ಟಾಟಾ ಮಾಡಕ್ಕೆ ಕಳಿಸಿದಾರೆ ಅವರು ಅಷ್ಟರ ಒಳಗೇನೆ ಗೀತಾ ವಿಜಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲ ಡೇಂಜರಸ್ ಕಾಡ್ ಬೇರೆ ಹುಲಿಗಿಲಿ ಏನಾದರೂ ಸಿಕ್ಕಿದ್ರೆ
ನಿಮಗೆ ಅವಕಾಶ ಸಿಕ್ಕದಾಗೆಲ್ಲ ಕೈ ಹಿಡಬೇಡ. ಅಲ್ಲ ಗೀತಾ, ನೀನು ಫಾಸ್ಟ್ ಆಗಿ ಓಡಕ ಆಗಲ್ವಲ್ಲ, ಅದಕ್ಕೆ ಅಪ್ಪ ನನಗೂ ಫಾಸ್ಟ್ ಆಗಿ ಓಡಕ ಬರುತ್ತೆ. ನಿನ್ನ ನೀನು ಏನು ಅನ್ಕೊಂಡಿದ್ಯಾ, ಹುಸೇನ್ ಬೋಲ್ಟ್ ಅನ್ಕೊಂಡಿದ್ಯೋ ಅಥವಾ ಹಿಮಾದಾಸ್ ಅನ್ಕೊಂಡಿದ್ಯೋ? ಅಲ್ಲ, ಫಾಸ್ಟ್ ಆಗಿ ಓಡಬೇಕಂದ್ರೆ ಕೈ ಹಿಡ್ಕೊಂಡೆ ಓಡಬೇಕಂತ ಏನು ರೂಲ್ಸ್ ಇದೆಯಾ ಮಿಸ್ಟರ್ ವಿಜಯ್? ಆಯ್ತಮ್ಮ ತಾಯಿ, ನಾನು ಹಿಂಗೆ ಕೈ ಹಿಡ್ಕೊಳಲ್ಲ. ನಿಮ್ಮ ಪಾಡಗೆ ನೀನು ಓಡೋ, ನನ್ನ ಪಾಡಗೆ ನಾನು ನೋಡ್ತೀನಿ. ಗೀತಾ, ಇವಳೆಲ್ಲ ಹೋದ್ಲು? ಗೀತಾ, ಗೀತಾ ಹುಲಿ ಕೂಗ್ತಿದೆ, ಎಲ್ಲಿದ್ಯಾ ಗೀತಾ? ಗೀತಾ, ಅಯ್ಯೋ ದೇವ್ರ, ಎಲ್ಲೋದ್ಲಿ ಅವಳು? ಗೀತಾ, ತಮಾಷೆ ಮಾಡ್ಬೇಡ ಗೀತಾ, ಎಲ್ಲಿದ್ಯಾ? ಗೀತಾ ಹುಲಿ ಕೂಗ್ತಿದೆ, ಇಲ್ಲೇ ಎಲ್ಲ ಇದ್ದಾಗಿದೆ ಗೀತಾ, ಎಲ್ಲಿದೆ ಹೇಳು ಗೀತಾ. ಇನ್ನೇನು ಯೋಚನೆ ಮಾಡಬೇಡ್ರಿ. ಅಳಿಯಂದ್ರ ಮಗಳು ಮನೆ ಕ್ಷೇಮವಾಗಿ ಬರಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಂಡು ಬಂದಿದ್ದೀನಿ. ಆ ದೇವರು ನಮ್ಮ ಕೈ ಬಿಡೋದಿಲ್ಲ ರೀ. ಸುಶೀಲ, ಇನ್ನೊಂದ್ಸರಿ ಅಳಿಯ ಗಿಳಿಯ ಅಂದ್ರೆ ನಿನ್ನ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ. ನನ್ನ ತಲೆ ಬಿಸಿ ನನಗಾಗಿದೆ. ಇವಳು ಹೋಗಿ ಬಂದು ಅಳಿಯ ಅಳಿಯ ಅಂದು ನನ್ನ ಗಾಯದ ಮೇಲೆ ಬರೇ ಹೇಳಿದಾಳೆ. ಯಾಕ್ರಿ, ನಮ್ ಗೀತಾ ಹುಷಾರಾಗಿದ್ದಾಳ ತಾನೆ? ಎಡವಟ್ಟಾಗ್ಬಿಟ್ಟಿದೆ ಕಣೆ, ತುಂಬಾ ಎಡವಟ್ಟಾಗ್ಬಿಟ್ಟಿದೆ. ಮೂಡಿಗೆರೆ ಗಂಡಿಗೆ ಗೀತಾ ಫೋಟೋ ಜಾತಕ ಜೊತೆ ಪತ್ರ ಬರೆದಿದ್ದಲ್ಲ, ಅವರು ಬರೋ ಗುರುವಾರ ಇವಳನ್ನ ನೋಡೋದಕ್ ಬರ್ತಿದ್ದೀನಿ ಅಂತ ಪತ್ರ ಬರೆದಿದ್ದಾರೆ ಕಣೆ. ಮನೇಲಿ ಹೆಣ್ಣೆ ಇಲ್ಲ. ಅಯ್ಯೋ, ಏನ್ ಮಾಡ್ಲಿ? ಅಯ್ಯೋ, ಎಲ್ಲ ಕಡೆಯಿಂದ ನಮ್ಮ ಮರ್ಯಾದೆ ಹೋಗ್ತಾ ಇದೆ ಕಣೆ. ಗುರುವಾರ ಅವ್ರು ಬಂದಾಗ ಇವಳು ಇಲ್ಲದೆ ಇದ್ರೆ ಅಪಾರ್ಥ ಆಗುತ್ತೆ. ಇಂಥ ಸಂಬಂಧಗಳು ಬರೋಕ್ ಸಾಧ್ಯನೇ ಇಲ್ಲ. ಮೊದಲು ನಮ್ಮ ಗೀತನ ಜೀವನದ ಬಗ್ಗೆ, ಜೀವದ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮರ್ಯಾದೆ ಬಗ್ಗೆ ಆಮೇಲೆ ಯೋಚನೆ ಮಾಡಿವ್ರಂತೆ. ಮತ್ ನಾನೇನು, ನಿನ್ನೆಯಿಂದ ಪಕ್ಕದ ಮನೆ ಸೋಮಣ್ಣನ ಮಗಳ ವಿಚಾರನ ಯೋಚನೆ ಮಾಡ್ತಾ ಇದ್ದೀನ? ನಿನ್ನ ಮಗಳ ವಿಚಾರನ ಕಣೇ ಯೋಚನೆ ಮಾಡ್ತಿರೋದು? ಅಯ್ಯೋ ಭಗವಂತ, ನನಗೆ ದಿಕ್ಕೇ ತೋರಿಸ್ತಿಲ್ವಲ್ಲ. ಗೀತಾ, ಯಾವ ದಿಕ್ಕಲ್ಲೇ ಇದೆಯಾ? ಕಾಲದಿಂದನೂ ಹೀಗೆ ಹೊಟ್ಟೆ ಉರಿಸ್ಕೊಂಡು ಬಂದಿಯಲ್ಲೇ. ಗೀತಾ, 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 ಎಲ್ಲಿದ್ಯಾ ಎಲ್ಲಿದ್ಯಾ ಗೀತಾ, ಗೀತಾ? ಗೀತಾ ತಮಾಷೆ ಮಾಡ್ಬೇಡ ಗೀತಾ, ದಯವಿಟ್ಟು ನಿನ್ ತಮ್ಮ ಅಂತೀನಿ, ಎಲ್ಲಿದ್ಯಾ ಹೇಳು. ಗೀತಾ ಹುಲಿ ಸೌಂಡ್ ಕೇಳ್ತಾ ಇದೆ ಗೀತಾ, ಎಲ್ಲಿದ್ಯಾ ಗೀತಾ? ಗೀತಾ ಎಲ್ಲಿದ್ಯಾ ಹೇಳು.
ಗೀತಾ ಎಲ್ಲಿ ಹೋಗ್ಬಿಟ್ಟೆ? ಹುಲಿ ಬಾಯಿಗೆ ಏನಾದ್ರು ಸಿಕ್ಬಿದ್ಯಾ? ಅಯ್ಯೋ ದೇವ್ರೆ, ಹುಲಿ ಕೂಗೋದ್ ಬೇರೆ ಕೇಳಿಸ್ತಿಲ್ಲ ಅಂದ್ರೆ ಅದೇನಾದ್ರು ಗೀತಾನ? ನೋ ನೋ ಆಗ್ಬಾರ್ದು, ಏನು ಆಗ್ಬಾರ್ದು ಗೀತಾ. ಗೀತಾ ಗೀತಾ ಪ್ಲೀಸ್ ಗೀತಾ, ಎಲ್ಲಿದ್ರು ನನ್ನ ಎದುರುಗಡೆ ಬಾ ಗೀತಾ, ಪ್ಲೀಸ್ ಗೀತಾ. ನನ್ ಜೀವನೇ ಹೋಗುವಾಗ ಆಗ್ತಿದೆ ಗೀತಾ, ಪ್ಲೀಸ್ ಬಾ ಗೀತಾ. ಗೀತಾ 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 ಗೀತಾ, ನೀನು ಎಲ್ಲೇ ಇದ್ರೂ ನಿನ್ನ ಹೃದಯದ ಬಡಿತ ನನ್ನ ಮನಸ್ಸಿನ ಮಿಡಿತ ಗೊತ್ತಾಗಲೇಬೇಕು, ಗೊತ್ತಾಗೇ ಆಗುತ್ತೆ. ಇಲ್ಲೇ ಎಲ್ಲೋ ಇದೆಯಾ? ನೀನ್ ಇದೇ ದಾರಿಯಲ್ಲಿ ಹೋಗಿದ್ಯಾ ಅಂತ ನನ್ ಮನ್ಸು ಹೇಳ್ತಿದೆ. ನನಗ್ ಗೊತ್ತು ಗೀತಾ, ನೀನ್ ಇಲ್ಲೇ ಎಲ್ಲೋ ಇದೆಯಾ? ಈ ಕಡೆ ಈ ಕಡೆನೇ ಇದೆಯಾ? ಭಾವಜಿ, ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ವಿಜಯ್ ಮತ್ತೆ ಗೀತಾ ವಿಷಯದಲ್ಲಿ ಅತ್ತಿದ್ದನ್ನು ನೋಡಿದೆ ನಾನು. ಭಾವಜಿ ಈ ರೇಂಜ್ಗೆ ಇಮೋಷನಲ್ ಆಗೋದನ್ನು ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಮಗ ಸೊಸೆ ಅಂದ್ರೆ ಏನ್ ಸೆಂಟಿಮೆಂಟ್ ಅಲ್ವಾ ತಂಗಿವ? ಇಂಥ ಸೆಂಟಿಮೆಂಟ್ಸ್ ಹೇಗ್ ಬರುತ್ತೋ ಹಾಗೆ ಹೋಗುತ್ತೆ ಅಣ್ಣ. ಆದ್ರೆ ಕೊನೆಗುಳಿಯೋದು ನನ್ನ ಮೇಲಿನ ಪ್ರೀತಿ ಮಾತ್ರ. ಮಗ ಕಾಣೆ ಆದ ಅನ್ನೋ ನೋವನ್ನ ಹಂಚ್ಕೊಳ್ಳೋದು ನನ್ನ ಹತ್ರನೇ. ಮೊದಲನೇ ಹೆಂಡತಿ ಸಾವಲ್ಲ ಕೊಲೆ ಅಂತ ಕಣ್ಣೀರ್ ಹಾಕೋದು ನನ್ನ ಹತ್ರನೇ. ಅಂದ್ಮೇಲೆ ಅವ್ರ ಮನ್ಸಲ್ಲಿ ಅಚ್ಚ ಉಳ್ದಿರೋದು ಈ ಭಾನುಮತಿ ಮಾತ್ರ ಅಂತರ್ಥ. ಆದ್ರೂ ತಂಗಿಮ್ಮ, ಭಾವಜಿ ತರ ಹುಚ್ಚು ಹುಚ್ಚಾಗಿ ಹಚ್ಕೊಂಡಿರೋದು ಯಾರನ್ನ ಹೇಳು?
ಅವ್ರ ಮೊದಲನೇ ಹೆಂಡತಿ ಮಗನ ಅಲ್ವೇ ಅವನು ಪ್ರೀತಿಸ್ತಿರುವ ಗೀತಾನ ಅಲ್ವೇ ತಂಗಿಯವ್ವ ಅವರಿಗೋಸ್ಕರ ನಿನ್ನ ಗಂಡ ಹೇಗೆ ತಹತಹಿಸ್ತಿದಾರಲ್ವ ಆ ತಹತಹಿಕೆನ ಸುಟ್ಟು ಹಾಕೋ ಶಕ್ತಿ ನನ್ನ ಪ್ರೀತಿಗಿದೆ ಅಣ್ಣ ಅಯ್ಯೋ ನನ್ನ ತಂಗಿಯವ್ವ ತಂಗಿಯವ್ವ ಇಲ್ಲೇ ತಂಗಿಯವ್ವ ಇಲ್ಲೇ ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ಅಲ್ಲ ನಿನ್ನ ದಾರಿ ತಪ್ಪೋದು ಶಾಂತಳಾಗು ತಂಗಿಯವ್ವ ಶಾಂತಳಾಗು ಯಾಕೆ ಕೋಪ ಮುದ್ರೆ ಇದೊಂದು ಬೇಗ ಕಲ್ತು ಬಿಟ್ಟಿದ್ದಲ್ಲ ನೀನು ಏನಾದ್ರೂ ಹೇಳಿದ ಕೂಡಲೇ ಎದ್ದು ಹೊಡೆಯಕ್ಕೆ ಬರ್ತೀಯಾ ನೀನು ನಾನು ಹೇಳಕ್ಕೆ ಹೊರಟಿದ್ದು ಸೇಮ್ ಇದೇ ಪಾಯಿಂಟ್ ನ ತಂಗಿಯವ್ವ ನೋಡು ಈ ದಹದಹಿಸೋದಕ್ಕೂ ತಹತಹಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ತಂಗಿಯವ್ವ ದಹನ ಅಂದ್ರೆ ಬೆಂಕಿ ಈಗ ಹತ್ಕೊಂಡ್ಬಿಡ್ತು ನೋಡು ಬೊಗ್ಗಂತ ಬೆಂಕಿ ಆರಿದ್ಮೇಲೆ ಉಳಿಯೋದ್ ಬರೀ ಬೂದಿ ತಂಗಿಯವ್ವ ತೆಗಿತ್ತು ಇಲ್ಲ ಬೂದಿ ಮನಸ್ಸಲ್ಲಿ ಉಳಿಯುತ್ತ ತಂಗಿಯವ್ವ ಉಳಿಯಲ್ಲ ಬೂದಿ ನೀನು ಈ ತಪನೆ ಅನ್ನೋದಿದೆಯಲ್ಲ ಅದು ಒಂಥರ ಮನೋವ್ಯಾಧಿ ಈ ಗೀತಾ ವಿಜಿ ಇದ್ದಾರಲ್ಲ ಅವರು ಅದು ಶಾಶ್ವತವಾಗಿ ಮನಸ್ಸಲ್ಲಿ ಉಳಿಯುತ್ತೆ ತಂಗಿಯವ್ವ 24/7 ಸಂಗೀತನ ಕುಯ್ತಾ ಇರುತ್ತೆ ಆ ಸಂಗೀತಕ್ಕಿರೋ ಆಯಸ್ಸು ಇನ್ನು 24 hours ಅಷ್ಟೇ ಅಂದ್ರೆ ಇನ್ನು 24 ಗಂಟೆಯಲ್ಲಿ ಗೀತಾ ವಿಜಿ ಇಬ್ರು ಹೆಣ ಆಗ್ತಾರೆ ಏನಂದೆ ತಂಗಿಯವ್ವ ಮಾಡ್ತಿದ್ಯಾ
ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಆಗ್ಲಿಂದ ಗೀತಾ ಗೀತಾ ಅಂತ ಬಡ್ಕೊಂಡು ಸಾಯ್ತಾರ ಕೇಳಿಸ್ತಾ ಇಲ್ವ ನಿಂಗೆ? ಎಲ್ಲಿ ನೀನು ಹುಲಿ ತಿಂತ ಇದ್ಯೋ ಅಂತ ಎದುರು ಬಿಟ್ಟಿದ್ದೆ. ನನ್ನ ಜೀವನೇ ಹೋದಾಗಾಗಿತ್ತು, ನೀನ್ ನೋಡಿದ್ರೆ ಇಲ್ಲ ಕೂತಿದ್ಯಾ? ಏನ್ ತಲೆಗಿಲ್ಲ ಕೆಟ್ಟಿದ್ಯಾ ನಿನ್ಗೆ? ನನ್ನ ಆಟ ಆಡಿಸ್ಬೇಕು ಅಂತಿದ್ಯಾ ನೀನು?